Mongolia. ಹಾಯ್ ನಮಸ್ಕಾರ ಪವರ್ ಹೌಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಸೊ ನನ್ನ ಹಿಂದಿನ ವಿಡಿಯೋದಲ್ಲಿ ನಾವು ಡೆಕೋರೇಷನ್ ಎಲ್ಲ ಮಾಡಿದ್ನ ನೀವು ನೋಡಿದ್ದೀರಾ ಇವತ್ತು ನಾವು ಗಣೇಶನ ಮಾಡ್ತಾ ಇದೀವಿ ಮನೆಯಲ್ಲೇನೆ ಸೊ ಈಗ ಬನ್ನಿ ಶುರು ಮಾಡೋಣ ಶುರು ಮಾಡೋದಕ್ಕೆ ಮೊದಲು ಇದಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಏನೆಲ್ಲ ಮಾಡ್ಕೊಂಡ್ವಿ ಅಂತ ನೋಡ್ಕೊಂಡು ಬನ್ನಿ ಸೊ ಇಲ್ಲಿ ಮೈದಾ ಹಿಟ್ಟು ಹಾಕೋತಾ ಇದೀನಿ ಆಮೇಲೆ ಇಂದ ಮೈದಾ ಹಿಟ್ಟು ಎಷ್ಟು ಕ್ವಾಂಟಿಟಿ ನಲ್ಲಿ ತಗೋತೀವೋ ಅಷ್ಟೇ ಕ್ವಾಂಟಿಟಿ ನಲ್ಲಿ ಅರಿಶಿನದ ಪುಡಿನ ಹಾಕೋಬೇಕಾಗುತ್ತೆ ಸೊ ಎರಡು ಈಕ್ವಲ್ ಕ್ವಾಂಟಿಟಿ ನಲ್ಲಿ ಇದೆ ಈಗ ಈಗ ಇದಕ್ಕೆ ಸ್ವಲ್ಪನೇ ಈ ತರ ಹಾಲು ಹಾಕೊಂಡು ಕಲಸ್ಕೊಬೇಕಾಗುತ್ತೆ ಸೊ ಈಗ ಇದು ಕಲಸ್ಕೊಂಡಾಗಿದೆ ಇದೊಂದು ಸ್ವಲ್ಪ ಹೊತ್ತು ನೆನಿಲಿ ಆಮೇಲೆ ಇಂದ ನಾವು ಇದರಲ್ಲಿ ಗಣೇಶನ ಮಾಡ್ತೀವಿ ಕಣ್ಣಿಗೋಸ್ಕರ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮೆಂಟ್ಸ್ ಅನ್ನು ಯೂಸ್ ಮಾಡ್ತಾ ಇದೀನಿ ಹಾಗೇನೇ ದಂತಕ್ಕೋಸ್ಕರ ಅಂತ ಇಲ್ಲಿ ಈ ಟೂತ್ ಪಿಕ್ ಏನಿದೆ ಅದನ್ನು ಯೂಸ್ ಮಾಡ್ಕೋತಾ ಇದೀನಿ ಹಾಗೇನೇ ಇಲ್ಲಿ ವೈಟ್ ಮತ್ತೆ ಮರೂನ್ ಕಲರ್ ಅಲ್ಲಿ ಕೂಡ ನಾನು ಇದನ್ನ ತಗೊಂಡಿದ್ದೀನಿ ಇದಕ್ಕೆ ನಾಮ ಹಾಗೆ ಕುಂಕುಮ ಎಲ್ಲ ಇಡೋದಕ್ಕೆ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ಕೋತಾ ಇದೀನಿ ಜನಿಕ ಮಾಡೋಣ ಈಗ ಫಸ್ಟ್ ಇದ್ರಲ್ಲಿ ಒಂದು ಇಷ್ಟು ಚಿಕ್ಕದಾಗಿರೋ ಒಂದು ಬಾಲ್ ಮಾಡ್ಕೋತೀಯಾ ಸೊ ಈ ಸೈಜ್ ಅಲ್ಲಿ ಒಂದ್ ಬಾಲ್ ಆಯ್ತಲ್ವಾ ಈಗ ನೆಕ್ಸ್ಟ್ ಇದೇ ಸೈಜ್ ಅಲ್ಲಿ ಇನ್ನೊಂದು ಬಾಲ್ ಮಾಡು ಇಲ್ಲಿ 10 ಪೀಸ್ ಗಳನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ ಫಸ್ಟ್ ಒನ್ ಒಂದು ದೊಡ್ಡದು ಮತ್ತೆ ಕೊನೆಯದು ಚಿಕ್ಕದು ಹಾಗೆ ಮಧ್ಯದಲ್ಲಿ 4 ಸೈಜ್ ಅಲ್ಲಿ ಎರಡೆರಡು ಬಾಲ್ ಮಾಡ್ಕೊಂಡಿದ್ದೀವಿ ಇದನ್ನ ನಾವು ಲಾಸ್ಟ್ ಇಯರ್ ಗಣೇಶ ಮಾಡೋದಕ್ಕೆ ಹೋಗಿದ್ವಲ್ಲ ಅಲ್ಲಿ ಅವರು ಇದೇ ಮೆಥಡ್ ಅಲ್ಲಿ ನಮಗೆ ಹೇಳ್ಕೊಟ್ಟಿದ್ರು ಇದು ಈಸಿ ಮೆಥಡ್ ಮಾಡೋದಕ್ಕೆ ಈಗ ಇಲ್ಲಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಗೋಲ್ಡ್ ಕಲರ್ ಪ್ಲೇಟ್ ಸೊ ಇದರ ಮೇಲೆ ಆಕ್ಚುಲಿ ಆರ್ಟಿಫಿಷಿಯಲ್ ಎಲೆನೆ ಇದನ್ನ ಇಟ್ಕೊಂಡಿದ್ದೀನಿ ಇದರ ಮೇಲೆ ಗಣೇಶ ಅಂತ ಈಗ ಇಲ್ಲಿ ಎರಡು ಈ ಸೈಜಿಂದು ಏನಿದೆ ಈ ತರ ಉಂಡೆ ಮಾಡ್ಕೊಂಡಿದೀವಲ್ಲ ಇದು ಒಂದನ್ನ ಫ್ಲಾಟ್ ಮಾಡ್ಕೋಬೇಕು ಫ್ಲಾಟ್ ಮಾಡಿ ಇದನ್ನ ಪ್ರೆಸ್ ಮಾಡಿ ಸೊ ಇದನ್ನ ಫಸ್ಟ್ ಇಲ್ಲಿ ಕೆಳಗಡೆ ಇಟ್ಕೋತಾ ಇದ್ದೀನಿ ಇದರಲ್ಲಿ ಏನಿದೆ ಸೊ ಇದನ್ನೆಲ್ಲಾನು ಎರಡು ಕೈ ಎರಡು ಕಾಲು ಮಾಡೋದಕ್ಕೆ ಅಂದ್ಬಿಟ್ಟು ಈ ತರ ನೋಡು ಜನ ಈ ತರ ಮಾಡ್ಕೋಬೇಕು ಕೊಡಿ ಗಣೇಶನ್ಗೆ ಕಿವಿ ಹಾಕಿದೀವಿ ಸೊಂಡ್ಲು ಹಾಕಿದೀವಿ ಈಗ ಮೇಲ್ಗಡೆ ಕಿರೀಟ ಮಾಡೋಣ ಇದಕ್ಕೆ ಕ್ರೌನ್ ತರ ಸಾಕು ಸಾಕು ಓಕೆ ಭೂತಿ ತರ ಎಲ್ಲ ಬರ್ತಿದ್ದೀನಿ ಈಗ ಅದನ್ನೇ ಯೂಸ್ ಮಾಡಿಕೊಂಡು ಇಲ್ಲಿ ಜನವರ ಕೂಡ ಬರಿತಾ ಇದ್ದೀನಿ ತ್ರೀ ಲೈನ್ಸ್ ಇದಲ್ವಾ ವೈಟ್ ಅಲ್ಲಿ ಮಿಡಲ್ ಲೈನ್ ಗಿಡಬೇಕು ಸಾಕು ಸೊ ಈಗ ಇಲ್ಲಿ ಈ ಟೂತ್ ಪಿಕ್ ಏನಿದೆ ಇದನ್ನ ಇಷ್ಟು ಕಟ್ ಮಾಡ್ಕೋತೀನಿ ಒಂದು ಕಡೆಗೆ ಈ ತರ ಹಾಕ್ಬೇಕು ಬೌಲ್ ಅಥವಾ ಪ್ಲೇಟ್ ತರ ಮಾಡು ಅದನ್ನ ಫ್ಲಾಟ್ ಮಾಡಿ ಸೊ ಈಗ ಇಲ್ಲಿ ನಾವು ಕರ್ಜಿಕಾಯಿಗೆ ಅಂತ ಕಲಸಿಟ್ಕೊಂಡಿರೋ ಹಿಟ್ಟಿತ್ತು ಅದರಲ್ಲಿ ಈ ತರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಇಡ್ತಾ ಇದೀವಿ
ಸೈಡ್ಲಿ ಇಡ್ಲಿ ಹಿಟ್ಟು ಕೂಡ ಚೆನ್ನಾಗೇ ಬಂದಿದೆ. ಬೆಳಗ್ಗೆ ದೇವ್ರಿಗೆ ನೈವೇದ್ಯ ಕಿಡೋದಕ್ಕೆ ಅಂತ ಇಡ್ಲಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಅಂತಾನೆ ಇಲ್ಲಿ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ ಎರಡು ತರ, ಒಂದು ಸ್ವೀಟ್ ಚಟ್ನಿ ಒಂದು ಖಾರ ಚಟ್ನಿ. ಹಾಗೇನೆ ಇಲ್ಲಿ ದೇವ್ರಿಗೆ ಮುಟ್ಸೋದಕ್ಕೆ ಮತ್ತೆ ಪೂಜೆಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ತರ ಹೂವೆಲ್ಲ ತಗೊಂಡ್ ಬಂದಿದ್ದೀನಿ. ಅದನ್ನ ಕಟ್ ಮಾಡಿ ಎಲ್ಲ ಒಂದು ಬೌಲಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ. ಹಾಗೇನೆ ತಿಂಡಿಗಳೆಲ್ಲ ಮಾಡ್ತೀನಿ ಅಂತ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ರವೆ ಉಂಡೆ ಮಾತ್ರ ತೋರಿಸಿದ್ದೆ ವಿಡಿಯೋದಲ್ಲಿ, ಬಟ್ ಅದ್ರ ನೆಕ್ಸ್ಟ್ ಡೇ ನಾನು ಕರ್ಜಿಕಾಯಿ ಆಮೇಲಿಂದ ಮೋದಕ ಕೂಡ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಐದೈದು ಇಟ್ಟಿದ್ದೀನಿ ದೇವ್ರಿಗೆ ನೈವೇದ್ಯಕ್ಕೆ ಅಂತ. ಇಡ್ಲಿ ಕೂಡ ಎಲ್ಲ ರೆಡಿ ಆಗಿದೆ, ಈಗ ಇಲ್ಲಿಂದ ತಗೋತೀನಿ. ಈಗ ಇನ್ನೇನು ಗಣಪತಿನ ಕೂರಿಸೋ ಟೈಮ್ ಬಂದಿದೆ, ಅದಕ್ಕೋಸ್ಕರ ಅಂತ ಇಲ್ಲಿ ಇದೆಲ್ಲ ಹೂವೆಲ್ಲ ನಮ್ಮನೇಲೆ ಬಿಟ್ಟಿರೋವಂಥದ್ದು, ಅದಕ್ಕೋಸ್ಕರ ನಮ್ಮನೇಲೆ ಬಿಟ್ಟಿರೋ ಹೂವಲ್ಲೇ ಒಂದು ಚಿಕ್ಕದಾಗಿ ಒಂದು ಹಾರ ಮಾಡಿ ಹಾಗೆ ಒಂದು ರೋಸ್ ಕೂಡ ಇಟ್ಟಿದ್ದೀನಿ. ಮತ್ತು ಇಲ್ಲಿ ನೈವೇದ್ಯ ಕಿಡೋದಕ್ಕೆ ಅಂತ ಇಡ್ಲಿ ಮಾಡಿದ್ದೀನಲ್ವ, ಅದನ್ನು ಎಲ್ಲ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಪೂಜೆ ಎಲ್ಲಾನು ತುಂಬಾ ಚೆನ್ನಾಗಾಯಿತು. ಆ್ಯಕ್ಚುಲಿ ಹೈಟ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು, ನನಗೆ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ಆಮೇಲಿಂದ ನಿಂತ್ಕೊಂಡೇ ಪೂಜೆ ಮಾಡಿದೆ, ಹಾಗಾಗಿ ಏನು ಅಷ್ಟೊಂದು ಪ್ರಾಬ್ಲಮ್ ಆಗ್ತಿಲ್ಲ. ಮತ್ತು ಹಬ್ಬ ಅಂದಮೇಲಿಂದ ಹಬ್ಬದೂಟ ಮಾಡಬೇಕಲ್ವ, ಸೊ ಅದಕ್ಕೋಸ್ಕರ ಪೂಜೆ ಎಲ್ಲ ಆಗಿ ತಿಂಡಿ ಆದ್ಮೇಲಿಂದ ನೆಕ್ಸ್ಟ್ ಇಲ್ಲಿ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಮಾಡ್ತಾ ಇರೋದು ಫಸ್ಟು ಹೀರೆಕಾಯಿ ಬೇಳೆ ಸಾರು ಮಾಡ್ತಾ ಇದ್ದೀನಿ ಫಸ್ಟು. ಸೊ ಯಾಕೆಂದರೆ ಇದು ಪ್ರೆಷರ್ ಕುಕ್ಕೆಲ್ಲ ಆಗೋದಕ್ಕೆ ಟೈಮ್ ತೊಗೊಳುತ್ತಲ್ವ, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಇದನ್ನು ಮಾಡ್ಕೋತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಇಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ. ಸೊ ಪಲ್ಯಕ್ಕೆ ಜಸ್ಟ್ ಒಂದೇ ತರಕಾರಿ ಅಲ್ಲ, ಮೂರು ಥರ ತರಕಾರಿ ಯೂಸ್ ಮಾಡ್ತಾ ಇದ್ದೀನಿ, ಕ್ಯಾರೆಟು, ಬೀನ್ಸ್ ಹಾಗೆಯೇ ಕ್ಯಾಬೇಜ್. ಸೊ ಇದೆಲ್ಲ ಮೊದಲೇ ನಾನು ಫುಡ್ ಪ್ರೊಸೆಸರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ನನಗೆ ತುಂಬಾ ಟೈಮ್ ಸೇವ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟೊಂದು ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದರೆ ಹಬ್ಬದ ದಿನ ತುಂಬಾ ಟೈಮ್ ಹಿಡಿಯುತ್ತೆ, ಬೇಕಾದಷ್ಟು ಕೆಲಸ ಎಲ್ಲ ಇರುತ್ತಲ್ವ, ಅದಕ್ಕೆ ತರಕಾರಿಗಳೇನಾದ್ರು ಕಟ್ ಮಾಡೋಗಿದ್ರೆ ಹಿಂದಿನ ದಿನಾನೇ ಮಾಡಿಟ್ಕೊಂಡ್ರೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಮತ್ತು ಅಡುಗೆ ಮಾಡಬೇಕಾದ್ರೆ ನಮಗೆ ಅಯ್ಯೋ ಇನ್ನೂ ಅಷ್ಟೊಂದು ತರಕಾರಿ ಕಟ್ ಮಾಡಬೇಕು ಅಂತೆಲ್ಲ ಅಷ್ಟೊಂದು ಸ್ಟ್ರೆಸ್ ಎಲ್ಲ ಇರೋದಿಲ್ಲ, ಬೇಗ ಬೇಕಾಗತ್ತೆ. ಹಾಗೆ ಇಲ್ಲಿ ಸಾರಿಗೆ ಒಗ್ಗರಣೆ ಕೂಡ ಹಾಕಿದ್ದೀನಿ, ಮಸಾಲೆ ಎಲ್ಲ ಬೇಯ್ತಾ ಇದೆ. ಮತ್ತು ಇಲ್ಲಿ ಹುಣಸೆ ಹಣ್ಣನ್ನ ಸ್ವಲ್ಪ ನೆನೆಸ್ಕೊಂಡಿದ್ದೆ, ಅದನ್ನು ಈಗ ಬೇಯಿಸ್ಕೊತಾ ಇದ್ದೀನಿ, ಅದನ್ನು ಪ್ಯೂರಿ ಥರ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ, ಪುಳಿಯೋಗರೆ ಅನ್ನೋದಕ್ಕಿಂತ ಇದು ಪುಳಿಹೋರ ಅಂತಾರೆ. ಸೊ ಈ ರೆಸಿಪಿನ ಫ್ರೆಂಡ್ ಹತ್ರ ಇಸ್ಕೊಂಡು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಅವ್ರು ಮಾಡೋಷ್ಟು ಚೆನ್ನಾಗೇ ಬರಲಿಲ್ಲ, ಬಟ್ ಸ್ಟಿಲ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದಕ್ಕೂ ಒಂಥರ ಖುಷಿ ಆಯಿತು. ಹಾಗೆಯೇ ಇಲ್ಲಿ ಸಾರೆಲ್ಲನೂ ರೆಡಿ ಆಗಿದೆ. ಮತ್ತು ಹಬ್ಬದ ಅಡುಗೆ ಅಂದರೆ ಲಿಸ್ಟ್ ಹೋಗ್ತಾನೆ ಇರತ್ತಲ್ವ. ಈಗ ನೆಕ್ಸ್ಟ್ ನಾನು ಇಲ್ಲಿ ಮಾಡ್ತಾ ಇರೋದು ವೆಜಿಟೇಬಲ್ ಬಾತ್. ಇದಂತೂ ತುಂಬಾ ಸಿಂಪಲ್, ಇದಕ್ಕೇನು ಜಾಸ್ತಿ ಮಸಾಲೆ ಎಲ್ಲ ಏನೂ ಇಲ್ಲ, ಲೈಟಾಗಿರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಕೊಡೋದು ಕೋಕೋನಟ್ ಮಿಲ್ಕ್, ತೆಂಗಿನಕಾಯಿ ಹಾಲು ಹಾಕಿದ್ರೆ ಇದಕ್ಕೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಅಡುಗೆ ಎಲ್ಲ ಆಲ್ಮೋಸ್ಟ್ ಆಗಿದೆ, ವೈಟ್ ರೈಸ್ ಸ್ವಲ್ಪ ಕೂಲ್ ಆಗಬೇಕು. ಮತ್ತು ವೆಜಿಟೇಬಲ್ ಬಾತ್ಗೆ ನಾನು ಎಲ್ಲ ಒಗ್ಗರಣೆ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಈಗ ಟೀ ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ. ಇಲ್ಲಿ ಮಾಡಿರೋ ಅಡುಗೆ ಎಲ್ಲಾನು ಇಲ್ಲಿ ದೇವ್ರ ಮುಂದೆ ಇಟ್ಟಿದ್ದೀವಿ ನೈವೇದ್ಯಕ್ಕೆ ಅಂತ. ಸೊ ಈಗ ನೈವೇದ್ಯ ಎಲ್ಲ ತೋರಿಸಿದ್ಮೇಲೆ ಈಗ ನಾವು ಕೂಡ ಊಟ ಮಾಡ್ತೀವಿ.
ಮನೆಯಲ್ಲೇ ಬಾಳೆ ಗಿಡ ಇತ್ತಲ್ವ, ಹಾಗಾಗಿ ಇವತ್ತು ಹಬ್ಬದ ಊಟನ ಬಾಳೆ ಎಲೆನಲ್ಲೇ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇಲ್ಲಿ ಬಂದು ಎಲೆ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ನಾನು ಅಡುಗೆ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗಿರುತ್ತೆ ಏನೆಲ್ಲ ಮಾಡಿದ್ದೀನಿ ಅಂತ. ಸೊ ಇಲ್ಲಿ ಮತ್ತೆ ಇನ್ನೊಂದ್ಸಲ ನೋಡ್ಬೋದು, ಕೋಸಂಬರಿ ಇದೆ, ಕಡಲೆಕಾಳು ಹುಸ್ಲಿ, ಮತ್ತು ಕ್ಯಾಬೇಜು, ಕ್ಯಾರೆಟ್ ಬೀನ್ಸ್ ಹಾಕಿರೋ ಪಲ್ಯ, ಮತ್ತು ಸ್ವಲ್ಪ ಪಾಯಸ, ಪುಳಿಯೋಗರೆ, ವೆಜಿಟೇಬಲ್ ಬಾತ್, ವೈಟ್ ರೈಸು, ಮತ್ತು ಅದಕ್ಕೆ ಹೀರೆಕಾಯಿ ಬೇಳೆ ಸಾರು. ಅದ್ರ ಜೊತೆಗೆ ನಾನು ಬೇರೆ ತಿಂಡಿಗಳು ಮಾಡಿದ್ನಲ್ಲ, ಕರ್ಜಿಕಾಯಿ, ಮೋದಕ, ರವೆ ಉಂಡೆ, ಸೊ ಅದು ಎಲ್ಲ ಇದೆ. ಈ ಥರ ಬಾಳೆ ಎಲೆ ಮೇಲೆ ಈ ಥರ ಇಷ್ಟೊಂದು ನಮ್ಮ ಕರ್ನಾಟಕ ಶೈಲಿ ಅಡುಗೆಗಳನ್ನ ನೋಡದೆ ಎಷ್ಟು ಖುಷಿ ಆಗುತ್ತೆ. ಹಾಗೇನೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಜಾನ್ವಿಕಾ ಬೆಳಗ್ಗೆ ಬೇಗನೆ ಸ್ಕೂಲ್ಗೆ ಹೋಗಿದ್ರಿಂದ ಅವಳಿಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೋಸ್ಕರ ಈಗ ಸಾಯಂಕಾಲ ಮತ್ತೆ ಎಲ್ಲರೂ ರೆಡಿಯಾಗಿ ಪೂಜೆ ಮಾಡ್ತಾ ಇದ್ದೀವಿ. ಅಷ್ಟು ಮಾಮಿ ಮೇಲೆ ಹಾಕ್ಬೇಕು. ಈಗ ಗಣಪತಿನ ವಿಸರ್ಜನೆ ಮಾಡೋ ಟೈಮ್, ಅದಕ್ಕೆ ಈಗ ಕೆಂಪು ನೀರಲ್ಲಿ ಆರತಿ ಮಾಡ್ತೇವೆ. ಬಾಜಾನಿ ಕಟ್ಕೊ. ಅಮ್ಮ ನಮ್ಮ ಮಾಮಿ ಚಿಂಚೆ ಫುಡ್ಡೂ ಹಾಕ್ತೀವಲ್ಲಿ. ಈ ಹಬ್ಬಕ್ಕೆ ಕೆಲವರು ದಿನಗಳಗಟ್ಟಲೆಯಿಂದ ಕಷ್ಟಪಟ್ಟಿರ್ತಾರೆ, ಇನ್ನು ಕೆಲವರು ವಾರಗಟ್ಟಲೆಯಿಂದ ಇದಕ್ಕೋಸ್ಕರ ತಯಾರಿ ಮಾಡ್ಕೋತಾ ಇರ್ತಾರೆ. ಹಾಗೆ ನಾನು ಒಂದು ವಾರದ ಹಿಂದೆ ಎಲ್ಲ ತಯಾರಿನೂ ಶುರು ಮಾಡ್ಕೊಂಡಿದ್ದು. ಹಾಗೆ ಇದೆಲ್ಲ ಮಾಡಬೇಕಾದ್ರೆ ಎಷ್ಟು ಖುಷಿ ಕೊಡ್ತಾ ಇತ್ತು ನನಗೆ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ನಾನು ಏನಾದರೂ ಈ ಥರ DIY ಮಾಡಿದಾಗ್ಲೇ ಸುಮ್ಮನೆ ಹೋಗಿ ಏನೋ ಒಂದು ತೊಗೊಂಡು ಬಂದು ಅರೇಂಜ್ ಮಾಡಿ ಇಟ್ಬಿಟ್ರೆ ನನಗೆ ಅದೇನೋ ಸಮಾಧಾನ ಇರಲ್ಲ. ನನ್ನ ಎಫರ್ಟ್ ಏನಾದರೂ ನಾನು ಮಾಡುವಂಥ ಕೆಲಸದಲ್ಲಿ ಕಾಣಿಸ್ಬೇಕು ಅಂತ ನಾನು ಪ್ರತಿಯೊಂದನ್ನು DIY ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಆದರೂ, ಬಟ್ ಈ ಥರ ವಿಸರ್ಜನೆ ಮಾಡೋ ಟೈಮ್ನಲ್ಲಿ ಅದೆಲ್ಲ ತುಂಬ ನೆನೆಸ್ಕೊಂಡ್ರೆ ಇಷ್ಟು ಬೇಗ ಕಳಿಸ್ಕೊಡ್ಬೇಕಾ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಇದನ್ನು ನಾವೆಲ್ಲರೂ ಫಾಲೋ ಮಾಡಲೇಬೇಕಾಗತ್ತೆ. ಮುಂದಿನ ವರ್ಷ ಮತ್ತೆ ಗಣೇಶ ಹಬ್ಬಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಆ ನಂಬಿಕೆ ಮೇಲೇ ಈಗ ಗಣೇಶನ ಕಳಿಸ್ಕೊಡ್ತಾ ಇದ್ದೀವಿ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಇದಾಗಿತ್ತು ನಮ್ಮ ಗಣೇಶ ಹಬ್ಬದ ಸೆಲೆಬ್ರೇಷನ್. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವೆಲ್ಲರೂ ಈ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.